ಜಮ್ಮು ಕಾಶ್ಮೀರಕ್ಕೆ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಮೂರು ಹಂತಗಳಲ್ಲಿ ಚುನಾವಣೆಯನ್ನು ನಡೆಸೋದಾಗಿ ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಹಂತಗಳಲ್ಲಿ ಚುನಾವಣೆ ಆಗುತ್ತೆ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಅಕ್ಟೋಬರ್ ಒಂದು ಮೂರು ಹಂತದಲ್ಲಿ ಈ ಚುನಾವಣೆಯನ್ನು ನಡೆಸಲಾಗುತ್ತೆ ಅಕ್ಟೋಬರ್ ಮಧ್ಯದಲ್ಲಿ ಚುನಾವಣೆಯ ಫಲಿತಾಂಶವೂ ಕೂಡ ಪ್ರಕಟವಾಗುತ್ತೆ ಜಮ್ಮು ಕಾಶ್ಮೀರಕ್ಕೆ ಚುನಾವಣೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ದಿನಾಂಕವನ್ನು ಘೋಷಣೆ ಮಾಡಿದೆ ಮೂರು ಹಂತದಲ್ಲಿ ಚುನಾವಣೆಯನ್ನು ನಡೆಸೋದಾಗಿ ಕೂಡ ತಿಳಿಸಿದೆ ಅಕ್ಟೋಬರ್ ನಾಲ್ಕಕ್ಕೆ ಫಲಿತಾಂಶ ಹೊರಕ್ಕೆ ಬರುತ್ತೆ ಅಕ್ಟೋಬರ್ ಸಾರಿ ಸೆಪ್ಟೆಂಬರ್ ಹದಿನೆಂಟು ಸೆಪ್ಟೆಂಬರ್ ಇಪ್ಪತ್ತೈದು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಒಂದನೇ ತಾರೀಕು ಚುನಾವಣೆ ಆಗುತ್ತೆ ಜಮ್ಮು ಕಾಶ್ಮೀರಕ್ಕೆ ಮೂರು ಹಂತಗಳಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಮೂರು ಹಂತಗಳ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ ಮತ್ತು ಇದರ ಫಲಿತಾಂಶ ಯಾವತ್ತು ಅನ್ನೋದರ ಬಗ್ಗೆಯೂ ಕೂಡ ತಿಳಿಸಿದ್ದಾರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಅದರ ಫಲಿತಾಂಶ ಹೊರಕ್ಕೆ ಬರುತ್ತೆ ಅದಕ್ಕೆ ಬೇಕಾಗುವಂತಹ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳುವಂತೆ ಈಗಾಗಲೇ ಚುನಾವಣಾ ಆಯೋಗ ತಿಳಿಸಿದೆ ಮೊದಲ ಹಂತದಲ್ಲಿ ಚುನಾವಣೆ ಯಾವಾಗ ಆಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಜಮ್ಮು ಕಾಶ್ಮೀರದ ಎರಡನೇ ಹಂತದ ಒಂದು ಚುನಾವಣೆ ಆಗೋದು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿನಂದು ಮತ್ತು ಮೂರನೇ ಹಂತದ ಚುನಾವಣೆಯನ್ನ ಎದುರಿಸೋದು ಅದು ಬಂದು ಅಕ್ಟೋಬರ್ ಒಂದನೇ ತಾರೀಕು ಅದಾಗಿ ಮೂರು ದಿನಗಳು ಕಳೆದ ನಂತರ ಅಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಮತ ಎಣಿಕೆ ಅವತ್ತೇ ಫಲಿತಾಂಶ ಪ್ರಕಟವಾಗುತ್ತೆ ಚುನಾವಣಾ ಆಯೋಗ ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸೋ ಮೂಲಕವಾಗಿ ಉಪಚುನಾವಣೆಗಳು ಯಾವ್ದ್ಯಾವುದು ಬಾಕಿ ಇತ್ತು ಆ ಉಪಚುನಾವಣೆಯ ದಿನಾಂಕ ಯಾವಾಗ ಅಂತ ಕೂಡ ಘೋಷಣೆ ಮಾಡಿದೆ ಇದರಲ್ಲಿ ಮೇನ್ ಜಮ್ಮು ಕಾಶ್ಮೀರದ ಚುನಾವಣೆ ವಿಷಯವಾಗಿ ಎಲ್ಲರೂ ಕೂಡ ಫೋಕಸ್ಡ್ ಆಗಿದ್ದರು ಜಮ್ಮು ಕಾಶ್ಮೀರಕ್ಕೆ ಮೂರು ಹಂತಗಳಲ್ಲಿ ಚುನಾವಣೆಯನ್ನು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಈ ಮೂರು ಹಂತಗಳ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿದೆ ಫಲಿತಾಂಶದ ದಿನಾಂಕ ನಾಲ್ಕನೇ ತಾರೀಕಾಗಿರುತ್ತೆ ಇದೀಗಷ್ಟೇ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸೋ ಮೂಲಕವಾಗಿ ಎಲೆಕ್ಷನ್ ವಿಷಯವಾಗಿ ಮತ್ತು ಚುನಾವಣೆಯನ್ನು ನಡೆಸಬೇಕಾಗಿರುವಂತಹ ರಾಜ್ಯಗಳ ವಿಷಯವಾಗಿ ದಿನಾಂಕವನ್ನು ಘೋಷಣೆ ಮಾಡ್ತಾ ಇದೆ ಜೊತೆಗೆ ಒಂದಷ್ಟು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದೆ ಆ ಪ್ರಕಾರವಾಗಿ ಜಮ್ಮು ಕಾಶ್ಮೀರದ ಚ ಚುನಾವಣಾ ದಿನಾಂಕ ಮತ್ತು ಮೂರು ಹಂತಗಳಲ್ಲಿ ಚುನಾವಣೆಯನ್ನು ನಡೆಸೋ ಬಗ್ಗೆಯೂ ಕೂಡ ಪ್ರಕಟವನ್ನು ಮಾಡಲಾಗಿದೆ ಬೈ ಎಲೆಕ್ಷನ್ನ ಘೋಷಣೆಯನ್ನು ಚುನಾವಣಾ ಆಯೋಗ ಈಗ ಮಾಡುತ್ತಾ ಅನ್ನೋದನ್ನು ಕೂಡ ನೋಡಬೇಕು ಅದು ಯಾವಾಗ ಮಾಡುತ್ತೆ ಎಷ್ಟು ಯಾವ್ಯಾವ ಅದಕ್ಕೇನು ಅವಶ್ಯಕತೆ ಇಲ್ಲ ಹಂತಗಳು ಬಟ್ ನಮ್ಮ ರಾಜ್ಯದಲ್ಲೇ ಚ ಚನ್ನಪಟ್ಟಣದ ಆಗಬೇಕಾಗಿದೆ ಈ ಹೀಗೆ ಶಿಕಾರಿ ಶಿಗಾವಿದು ಸೊ ಈ ಚುನಾವಣೆಯ ದಿನಾಂಕವೂ ಕೂಡ ಘೋಷಣೆ ಯಾವಾಗ ಆಗುತ್ತೆ ಅನ್ನೋದನ್ನು ಕಾಯಬೇಕಾಗಿದೆ ನೋಡಬೇಕು ಯಾವ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಅಂತ ಇನ್ನು ಹರಿಯಾಣ ಮೊದಲನೇ ಹಂತ ಹರಿಯಾಣದಲ್ಲಿ ಮೊದಲ ಹಂತ ಅಕ್ಟೋಬರ್ ಒಂದನೇ ತಾರೀಕು ಆದರೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಕ್ಟೋಬರ್ ಒಂದನೇ ತಾರೀಕು ಚುನಾವಣೆ ಇದೆ ಸೊ ಹರಿಯಾಣದಲ್ಲೂ ಕೂಡ ಅಕ್ಟೋಬರ್ ಒಂದನೇ ತಾರೀಕಿನಂದು ಚುನಾವಣೆ ಇದೆ ಈ ಎಲ್ಲ ಚುನಾವಣೆಯ ಜುನಾಂಕ್ ಈ ಎಲ್ಲ ಚುನಾವಣೆಯ ದಿನಾಂಕ ಬಂದು ಫಲಿತಾಂಶ ದಿನಾಂಕ ನಾಲ್ಕನೇ ತಾರೀಕು ಈ ಎಲ್ಲದರ ಚುನಾವಣೆಯ ಫಲಿತಾಂಶ ನಾಲ್ಕನೇ ತಾರೀಕು ಪ್ರಕಟ ಆಗುತ್ತೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣಾ ದಿನಾಂಕ ಏನು ಅನ್ನೋದರ ಬಗ್ಗೆ ಈಗಾಗಲೇ ಪ್ರಕಟಣೆ ಹೊರಬಿದ್ದಿದೆ ಅಕ್ಟೋಬರ್ ನಾಲ್ಕಕ್ಕೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಫಲಿತಾಂಶ ಹೊರಕ್ಕೆ ಬರುತ್ತೆ ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ ರವೀಶ್ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆ ಮತ್ತು ಫಲಿತಾಂಶ ದಿನಾಂಕವನ್ನು ಪ್ರಕಟ ಮಾಡಿದ್ದಾರೆ ಹರಿಯಾಣಕ್ಕೆ ಒಂದೇ ಹಂತನ ಅಥವಾ ಹರಿಯಾಣಕ್ಕೂ ಕೂಡ ಎರಡು ಹಂತಗಳನ್ನೇನಾದರೂ ಇಟ್ಟಿದ್ದಾರಾ ಹೇಗೆ ಿವೆ ಈಗಾಗಲೇ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಣೆ ಮಾಡಿದೆ ಪ್ರಮುಖವಾಗಿ ಹರಿಯಾಣದಲ್ಲಿ ಒಂದೇ ಹಂತದಲ್ಲಿ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು ಅಕ್ಟೋಬರ್ ಒಂದಕ್ಕೆ ಮತ್ತೆ ಅಕ್ಟೋಬರ್ ನಾಲ್ಕಕ್ಕೆ ಮತ ಎಣಿಕೆ ಆಗುತ್ತೆ ಆದ್ರೆ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ದಶಕಗಳ ಬಳಿಕ ಚುನಾವಣೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಇತ್ತೀಚಿನ ದಿನಗಳಲ್ಲೂ ಕೂಡ ಒಂದ್ ರೀತಿಯಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಕೂಡ ಜಾಸ್ತಿ ಆಗಿತ್ತು ಹಾಗಾಗಿ ಎಲ್ಲ ಕಡೆ ಬಂದೋಬಸ್ತು ಮತ್ತೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಜಮ್ಮು ಕಾಶ್ಮೀರದ ಯಾವಾಗ್ಲೂ ಕೂಡ ಒಂದ್ ರೀತಿಯಲ್ಲಿ ಮೂರು ಅಂತ ನಾಲ್ಕು ಅಂತ ಐದ್ ಹಂತದ ಫೇಸ್ ಎಲೆಕ್ಷನ್ ನಡೀತಾನೆ ಇತ್ತು ಹಾಗಾಗಿ ಈಗ ಮೂರು ಹಂತದ ಹಂತದಲ್ಲಿ ಕೂಡ ಚುನಾವಣೆ ನಡೆಸೋದಕ್ಕೆ ಆಯೋಗ ಈಗಾಗಲೇ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮೂರು ಹಂತದಲ್ಲಿ ಚುನಾವಣೆ ನಡೆದ್ರೂ ಕೂಡ ಅಕ್ಟೋಬರ್ ನಾಲ್ಕನೇ ತಾರೀಕೆ ಆ ಒಂದು ಮತ ಕೂಡ ನಡೆಯುತ್ತೆ ಪ್ರಮುಖವಾಗಿರ್ತಕ್ಕಂಥ ತೊಂಬತ್ತು ಕ್ಷೇತ್ರಗಳ ಚುನಾವಣೆ ನಡೆಸುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಒಂದ್ ರೀತಿಯಲ್ಲಿ ಕಷ್ಟದ ಕೆಲಸವೇ ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯ ಎಲ್ಲಾ ಒಂದು ಬಿಗಿ ಬಂದು ಬಸ್ ವಿಚಾರವಾಗಿರಾಗಿರ್ಬೋದು ಮತ್ತೆ ಎಲ್ಲ ಒಂದ್ ಕಡೆ ಉಗ್ರ ತಾಣಗಳಿರ್ತಕ್ಕಂತಹ ಬೇರೆ ಬೇರೆ ಪ್ರದೇಶಗಳನ್ನು ಕೂಡ ಒಂದ್ ರೀತಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ಆ ಒಂದು ಚುನಾವಣೆ ದಿನ ದಿನಾಂಕವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಮೂರು ಹಂತಗಳಲ್ಲಿ ಒಂದು ಚುನಾವಣಾ ದಿನಾಂಕ ಘೋಷಣೆಯಾಗಿದೆ ಜಮ್ಮು ಕಾಶ್ಮೀರಕ್ಕೆ ತೊಂಬತ್ತು ಕ್ಷೇತ್ರಗಳಿಗೆ ಹಾಗಾಗಿ ಅಕ್ಟೋಬರ್ ನಾಲ್ಕರಂದೇ ಈ ಒಂದು ಮತ ಎಣಿಕೆ ನಡೆಯುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯ ಸಂದರ್ಭದಲ್ಲೂ ಕೂಡ ಈ ಒಂದು ಹೆಚ್ಚಿನ ಬಿಗಿ ಬಂದೋಬಸ್ತ್ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಂಡಿರ್ತಕ್ಕಂಥದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಿದ್ದಾರೆ ದಿವ್ಯ ಜಮ್ಮು ಕಾಶ್ಮೀರದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಹಾಗೆಯೇ ಹರಿಯಾಣದ ತೊಂಬತ್ತು ಕ್ಷೇತ್ರಗಳ ಚುನಾವಣೆಯು ಕೂಡ ಆಗ್ತಿರೋದ್ರಿಂದ ಹರಿಯಾಣ ಚುನಾವಣೆ ದಿನಾಂಕದ ಕುರಿತಾಗಿ ಮತ್ತು ಚುನಾವಣೆ ನಡೆಸೋ ವಿಷಯವಾಗಿ ಏನು ಹೇಳಿದೆ ಚುನಾವಣಾ ಆಯೋಗ